ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಅರಾಮದಿರಿ ಅನ್ಕೋತೀನಿ ಇವತ್ತು ಅಮ್ಮಗುನ ನಾನ ಸ್ಕೂಲ್ಗೆ ಬಿಡಾಕ್ ಹೊಂಟೇನೆ ನೋಡಿರಿ ಇವತ್ತ ಯೂನಿಫಾರ್ಮ್ ಇಲ್ಲ ಶುಕ್ರವಾರ ಯೂನಿಫಾರ್ಮ್ ಇರೋಂಗಿಲ್ಲ ಇವತ್ತ ಡಿಶೆಂಬರ್ ಮಂತ್ ಒಳಗೆ ರೆಡ್ ಕಲರ್ ಬಾ ಅಂತ ಭರ್ಜರಿ ಊಟ ನೋಡ್ರಿ ಕಾಳು ಕಾಲ್ಪಲ್ಲಿ ಈ ಕಡೆ ಅನ್ನ ಮಾಡತ್ತೀನಿ ಈ ಕಡೆ ರೊಟ್ಟಿ ಮಾಡೋದೈತಿ ಸಲಾಡ್ನು ರೆಡಿ ಮಾಡಿ ಇಟ್ಕೊಂಡೇನಿ ಇದು ವೆಲ್ವೆಟ್ ಗೌನ್ ರೀ ರೆಡ್ ಕಲರ್ದ ನಾನು ಮೀಶೋ ಒಳಗೆ ತರ್ಸೀನಿ ಇದಕ್ಕೆ ಮುನ್ನೂರ ತೊಂಬತ್ನಾಲ್ಕು ರೂಪಾಯಿ ರೀ ಬೇಕಂದ್ರೆ ನೀವು ತರಿಸ್ಕೋರಿ ಲಿಂಕ್ ಬೇಕಂದ್ರೆ ಹಾಕ್ತೀನಿ ನಿಮ್ಗೆ ಇದು ನೋಡಕ್ಕೆ ಹೆಂಗೆ ಅನ್ಸತೈತಿ ಹೇಳಿರಿ ಮತ್ತು ನನಗೂ ಚಲೋ ಅನಿಸಿತಾ ಫಿಟ್ಟಿಂಗ್ ಎಲ್ಲ ಬರೋ ಬರೈತಿ ಈ ಸದ್ಯ ಇದು ವೆಲ್ವೆಟ್ಟದ ಮತ್ತು ಫ್ಯಾ ಅರಬಿದ ವೆಲ್ವೆಟ್ ಅರಬೆಗಳದ್ದು ಬಟ್ಟೆಗಳದ್ದು ಫ್ಯಾಷನ್ ಬಂದೈತೆ ನೋಡ್ರಿ ಈಗ ನನ್ನ ಇದು ನವಿಲ್ ಕೋಸ್ ಅಂತಾರೆ ರೀ ಕನ್ನಡ ಒಳಗೆ ಒಳಗೆ ಸಲ್ಗಮ್ ಅಂತ ಅಂತಾರೆ ಇದ್ರದ್ದು ಸಬ್ಜಿ ಮಾಡಾತ್ತೇನು ರೀ ಪಲ್ಯ ಮಾಡಾತ್ತೀನಿ ಅದಕ್ಕೆ ಇದು ನವಿಲ್ ಕೋಸದ ಸಿಪ್ಪಿ ಸುಲ್ಕೊಳಕತ್ತೇನೆ ನೋಡ್ರಿ ಈಗ ನಾನು ಅದನ್ನ ಈಗ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ಇದು ಸಿಪ್ಪಿ ಎಲ್ಲ ಸುಲ್ಕೊಂಡೆ ರೆಡಿ ಮಾಡ್ಕೊಂಡೇನಿ ಹಿಂಗೆ ಆಗ್ಯಾವ ನೋಡಿರಿ ಇನ್ನು ಇವನ್ನ ಕಟ್ ಮಾಡ್ಕೊಳ್ತೇನೆ ರೀ ಇದ್ರದ್ದು ಸಬ್ಜಿ ಮಸ್ತ್ ಆಗ್ತೈತೆ ರೀ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿರಿ ಸಿಂಪಲ್ ಐತಿ ಅದರ ಟೇಸ್ಟಿ ಭಾಳ ಆಗ್ತೈತಿ ಇದು ಹದಿನೊಳಗೆ ಮಾಡಿದ್ರೆ ಈಗ ಹಿಂಗೆ ಈ ಥರ ಹೆಚ್ಕೊಂಡೇನೆ ನೋಡಿರಿ ಇವನ್ನ ಇನ್ನು ಒಗ್ಗ ಇವನ್ನ ಮೊದಲು ರೀ ಇವು ಹೆಚ್ಚಿಟ್ಕೊಂಡೇನಲ್ಲ ನವಿಲು ಕೋಸುಗಳನ್ನ ಅವನ್ನ ಇದ್ರ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ಸಲ್ಗಮ್ನ ಇದ್ರ ಸಬ್ಜಿ ಅಮೋಗ ತಿನ್ನುವಂಗೆ ಆಗಿತ್ತು ರೀ ಹಾಗಾಗಿ ಮಾಡಾಕತ್ತೇನೆ ಇನ್ನು ಎಣ್ಣೆಯೊಳಗೆ ಚೆಂದಂಗೆ ಈ ಥರ ಫ್ರೈ ಮಾಡ್ಕೊಳ್ಬೇಕು ರೀ ಕೆಂಪು ಬಣ್ಣ ಬರುವವರೆಗೂ ಮತ್ತು ಈ ಥರ ಕೈ ಆಡಿಸ್ತಾನೆ ಇರಬೇಕು ಅದರೊಳಗೆ ಒಂದು ಸ್ವಲ್ಪ ಹೊತ್ತು ಹಿಂಗೆ ಬಿಟ್ಟು ಕೂಡಲೇ ಹೊತ್ತಿ ಬಿಡ್ತಾವೆ ಒಂದೇ ಸೈಡ್ ಬೆಂದಂಗೆ ಆಗ್ತಾವ ಒಂದು ಸೈಡ್ ಬೆಂದಂಗೆ ಆಗೋಲ್ಲ ಹಾಗಾಗಿ ಅದು ಆಗುವರೆಗೂ ಕೈ ಆಡಿಸ್ಕೋತಾನೆ ಇದ್ರೆ ಎಲ್ಲ ಕಡೆ ಚೆಂದಂಗೆ ಬೆಂದು ರೀ ಈಗ ಆಗುವಂಗೆ ಆಗಿದೆ ನೋಡಿರಿ ಕೆಂಪು ಅಂದ್ರೆ ಎಲ್ಲ ಕಡೆ ಸರಿಯಾಗಿ ಬೆಂದ ಒಂದು ಸ್ವಲ್ಪ ಕೆಂಪು ಬಣ್ಣ ಬಂದಾವಲ್ಲ ಈಗ ರೀ ಇವನ ಈಗ ಇವನ್ ತೆಗ್ದು ಇಟ್ಕೊಂಡು ಅದ ಎಣ್ಣೆ ಒಳಗನ ಒಗ್ಗರಣೆ ಹಾಕ್ತೇನೆ ರೀ ಈಗ ಹೆಂಗೆ ಮಾಡೈತೇನಿಲ್ಲ ಇದೇ ರೀತಿ ಒಳಗೆ ಮಾಡಿ ನೋಡಿರಿ ಸಲ ನೀವು ಹೇಳ್ತೀರಿ ಕಮೆಂಟ್ ಒಳಗೆ ವಾಪಸ್ ಬಂದ ಮಸ್ತ್ ತಕ್ಕ ಅಂಥೇಳಿ ಅಷ್ಟು ಚಲೋ ಆಗಿರ್ತೈತಿ ಇದು ಇನ್ನು ಇದು ಎಣ್ಣೆ ಕಾದಿದ್ದ ಐತಲ್ರಿ ಇದ್ರೊಳಗನ ನಾನು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೇನೆ ರೀ ಈಗ ಸಾಸಿವೆ ಮತ್ತು ಜೀರಿಗೆ ಇಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡೇನು ರೀ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡೇನು ನೋಡಿರಿ ಈಗ ಮೆಣಸಿಕಾಯಿ ಒಂದೇ ಮೆಣ್ಸಿಕಾಯಿ ರೀ ಮತ್ತು ಉಳ್ಳಾಗಡ್ಡೆ ರೀ ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ತೊಗೋರಿ ಮೆಣಸಿಕಾಯಿ ನಾನು ಒಂದೇ ತೊಗೊಂಡೇನಿರಿ ಅಮೋಗ ಜಾಸ್ತಿ ಖಾರ ತಿನ್ನಂಗಿಲ್ಲ ಹಾಗಾಗಿ ಮತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಖಾರ ರೀ ಇದು ಒಂದು ಸ್ವಲ್ಪ ಬೆಂದು ಬರುವವರೆಗೂ ಕೈ ಆಡಿಸ್ಬೇಕು ರೀ ಇಂಗ್ಲೀಷ್ ಒಳಗೆ ಟರ್ನಿಪ್ ಅಂತಾರೆ ರೀ ಇದಕ್ಕೆ ಇವು ಕರ್ದಾಗ ನೋಡಿ ಕರಿಯೋಕ್ಕಿಂತ ಮುಂಚೆ ಎಷ್ಟು ಪ್ಲೇಟ್ ತುಂಬ ತುಂಬಿದ್ದು ನೋಡಿರಿ ಕರ್ದಾದ್ಮ್ಯಾಗ ಇವು ಇಷ್ಟ ಆಗ್ಯಾವ ನೋಡಿರಿ ಈಗ ಉಳ್ಳಾಗಡ್ಡಿ ಆಗೈತಿ ಇದಕ್ಕೆ ಟೊಮೆಟೊ ತೊಗೊಂಡೆ ತೊಗೊಂಡೆ ಹಾಕ್ತೀನಿ ನೋಡಿರಿ ನಾನು ಎರಡು ಟೊಮೆಟೊ ತೊಗೊಂಡೇನೆ ರೀ ನಾಲ್ಕು ಸಲ್ಗಮ್ಗೆ ಇದನ್ನು ಚೆಂದಂಗೆ ಕೈ ರೀ ಅದು ಟೊಮೆಟೊ ಕರಗ್ಬೇಕು ನೋಡಿರಿ ಆ ಥರ ಆಗಿಂದ ಗ್ರೇವಿ ಥರ ಬರ್ತೈತಿ ಈಗ ನಾನು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೇನ್ರಿ ಮತ್ತು ಮಸಾಲೆ ಪುಡಿ ರೀ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೇನು ರೀ ಒಂದು ನಾನು ಅಲ್ಲಿ ತೊಳೆದು ಇಟ್ಕೊಂಡೇನಿರಿ ಪ್ಲೇಟ್ ಒಳಗೆ ಕೊತ್ತಂಬ್ರಿನ ಮತ್ತು ಮ್ಯಾ ಎಲ್ಲ ಸಬ್ಜಿ ಆಗಿಂದನೂ ಮೇಲೆ ಒಂದು ಸ್ವಲ್ಪ ಹಾಕಬೇಕು ಹಂಗಾಗಿ ಇಟ್ಕೊಂಡೇನಿ ಈಗ ಒಂದು ಸ್ವಲ್ಪ ಹಾಕ್ಕೊಂಡೇನು ರೀ ಅಲ್ಲೇ ಹಂಗೆ ಕುದಿಯಾಕೈತೆ ನೋಡಿರಿ ಇನ್ನು ಇದಕ್ಕೆ ಉಪ್ಪು ಖಾರ ಮತ್ತು ಬೆಲ್ಲ ಹಾಕ್ಬೇಕು ರೀ ಈಗ ಒಂದು ಸ್ವಲ್ಪ ಬೆಲ್ಲ ಹಾಕಾಕತ್ತೇನೆ ನೋಡ್ರಿ ಮತ್ತು ಒಂದು ಸ್ವಲ್ಪ ಉಪ್ಪು ರೀ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕೋರಿ ಇನ್ನು ಚಂದಂಗೆ ಕೈಯಾಡಿಸಿದ್ರೆ ಗ್ರೇವಿ ಥರ ಆಗಿ ಬರ್ತೈತೆ ನೋಡಿರಿ ಲೈಟ್ ಹಂಗೆ ಕುದಿಯಾತೈತೆ ನೋಡಿರಿ ಅದಲ್ಲೇ ಈಗ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೇನ್ರಿ ನಾನು ಭಾಳ ಹಾಕೋಂಗಿಲ್ಲ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಂಗೆ ನೋಡಿ ಹಾಕ್ಕೊಳ್ರಿ ಗ್ರೇವಿ ಆಗೈತೆ ನೋಡಿರಿ ಅದು ಟೊಮೆಟೊ ಎಲ್ಲ ಸ್ವಲ್ಪ ಬೆಂದಂಗೆ ಹಾಕತ್ತಲ್ಲ ಅವಾಗ ಗ್ರೇವಿ ಆಗೋಕೆ ಸ್ಟಾರ್ಟ್ ಆಗಿರ್ತೈತೆ ಅದಲ್ಲೇ ಇದು ಒಂದು ಸಬ್ಜಿ ನೀವು ಮಾಡಿ ನೋಡ್ರಿ ಮಸ್ತ್ ಆಗ್ತೈತಿ ನನಗೂ ಭಾಳ ಲೈಕ್ ಆಗ್ತೈತಿ ಇದು ಸಬ್ಜಿ ಆಗೈತಲ್ಲ ರೀ ಗ್ರೇವಿ ಅದರೊಳಗೆ ಇವನ್ನ ಕರ್ದು ಇಟ್ಕೊಂಡಿರುವಂಥ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಟರ್ನಿಪ್ನ ಹಾಕ್ಬೇಕು ರೀ ಹೂಕೋಸು ಆಮೇಲೆ ಏನಂತ ಇದ್ರೊಳಗೆ ಹಾಕಿ ಚೆಂದಂಗೆ ಕೈ ಆಡಿಸ್ಬೇಕು ರೀ ಇದನ್ನ ಒಂದು ಸ್ವಲ್ಪ ನೀರು ಹಾಕಿ ಕುದಿಯಾಕ ರೀ ಈಗ ಕುದಿಯಾಕತ್ತೈತಿ ನೋಡ್ರಿ ಸಲ್ಗಮ್ ನೋಡಿ ನೀರು ಹಾಕ್ಕೊಳ್ರಿ ನಿಮಗೆ ಗ್ರೇವಿ ಬೇಕಂದ್ರೆ ಜಾಸ್ತಿ ನೀರು ಹಾಕೋರಿ ಗ್ರೇವಿ ಬ್ಯಾಡಂದ್ರೆ ಡ್ರೈ ಥರ ಬೇಕಂದ್ರೆ ನೀರನ್ನ ಹಾಕಿದಂಗೆ ಅಷ್ಟೇ ಕುದಿಸ್ಕೊಂಡ್ರು ನಡಿತೈತಿ ಈಗ ಬೆಂದೈತೆ ನೋಡಿರಿ ಇನ್ನೂ ಬೆಂದಿಲ್ಲ ಇನ್ನೂ ಇಡಬೇಕು ರೀ ಅಂದರೆ ಬೈಯಾಕತ್ತಿದ್ದ ನೋಡಿರಿ ಇಲ್ಲಿ ಕುದೀದು ಸೌಂಡ್ ಕಾಣ್ತೈತಿ ಇನ್ನು ಬಾಯಿ ಮು ಬಾಯಿ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತ ಕುದಿಸಿದ್ರೆ ಆಯ್ತು ರೀ ಒಂದು ಹತ್ತು ಹದಿನೈದು ನಿಮಿಷಕ್ಕಂದ ಬೆಂದು ಬಂದ್ಬಿಡ್ತೈತಿ ರೀ ನೋಡಿರಿ ಇದು ಕುದಿಯಾತೈತಿ ಎಷ್ಟು ಚೆಂದ ಬಂದೈತಿ ಈಗ ಇದಕ್ಕೆ ನಾನು ಆಗಲ್ಲ ಹೇಳಿನಲ್ಲ ಕೋತಂಬಿ ಹಾಕ್ತೇನೆ ಅಂತ ಈಗ ಹಾಕಕತ್ತೇನೆ ನೋಡಿರಿ ಚಪಾತಿ ರೀ ನಾ ತೆಗೆದ ಚಪಾತಿ ಪಲ್ಯ ಮಸ್ತ್ ಹತ್ತೈತಿ ಇದ್ರಿ ನೀವು ಹಿಂದಿನ ವಿಡಿಯೋದಲ್ಲಿ ಮಾಡಿ ಅಂತ ಹೇಳಿ ನಿಮ್ಮ ಅಮೂಲ್ಯವಾದಂಥ ಟೈಮ್ನ ಕೊಟ್ಟು ವಿಡಿಯೋನ ನೋಡಿ ಕಮೆಂಟ್ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದಗಳ್ರಿ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೋತೀನಿ ರೀ ಏನದು ಕುದ್ರಿ ಬೆನ್ನು ಹತ್ತಾರೆ ಎಲ್ಲರೂ ಅಂಥದ್ರಾಗ ನೀವು ನನ್ನ ಕೈ ಹಿಡಿದು ನಡ ನಡ್ಸಾತ್ತೀರಿ ಎಲ್ಲರೂ ವಿಡಿಯೋಗಳನ್ನ ನೋಡ್ತೀರಿ ಕಮೆಂಟ್ ಮಾಡ್ತೀರಿ ಪ್ರೋತ್ಸಾಹಿಸ್ತೀರಿ ಮತ್ತು ಯಾವ ರೀತಿ ವೀಡಿಯೋಗಳು ಅದನ್ನೆಲ್ಲ ತಿಳಿಸ್ತೀರಿ ನನಗೆ ಇದೇ ರೀತಿ ನನ್ನ ನಿಮ್ಮ ವಿಶ್ವಾಸ ಯಾವಾಗಲೂ ಹಿಂಗೆ ಇರಲಿ ಅಂತ ನಾನು ಕೇಳ್ಕೊತೇನೆ ರೀ ಇದೇ ರೀತಿ ಕಮೆಂಟ್ಗಳ ಮೂಲಕ ನನ್ನ ಪ್ರೋತ್ಸಾಹಿಸ್ರಿ ಮತ್ತು ಯಾವಾಗಲೂ ಇದೇ ರೀತಿ ಕಮೆಂಟ್ ಮಾಡ್ತಾ ಇರ್ರಿ ವೀಡಿಯೋಗಳ ಬಗ್ಗೆ ಹೇಳ್ರಿ ಮತ್ತಪ್ಪಿದ್ರೂ ಹೇಳ್ರಿ ಸರಿ ಇದ್ರೂ ಹೇಳ್ರಿ ಮತ್ತು ಯಾವ ರೀತಿಯಾಗಿರುವಂಥ ವೀಡಿಯೋಗಳು ಬೇಕೋ ಅದನ್ನು ತಿಳಿಸ್ರಿ ಅದೇ ರೀತಿ ವೀಡಿಯೋನ ನಾನು ಮಾಡ್ಕೋತ ಹೋಗ್ತೀನಿ ಮತ್ತು ನೀವು ಕಮೆಂಟ್ ಮಾಡ್ತೀರಲ್ಲ ಲೈಕ್ ಮಾಡ್ತೀರಲ್ಲ ಅದ ನನಗೆ ಮುಂದಿನ ವೀಡಿಯೋ ಹಾಕೋಕೆ ಸ್ಫೂರ್ತಿರಿ ಹಾಗಾಗಿ ನಿಮ್ಮ ಕಮೆಂಟ್ಗಳನ್ನ ಯಾವಾಗಲೂ ಬಯಸ್ತಿರ್ತೀನಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಯಾರೆಲ್ಲ ವೀಡಿಯೋನ ಏನದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮ ವಾಟ್ಸಪ್ ಸ್ಟೋರಿಗೆ ಅದು ಹಾಕಿರಿ ಟೇಟಸ್ಗೆ ಹಾಕಿರಿ ಅಲ್ಲಿಂದನು ನಿಮ್ಮ ಫ್ರೆಂಡ್ಸ್ ಬರ್ತಾರ ಈ ವಿಡಿಯೋಗಳ್ನ ನೋಡ್ತಾರ ಅದು ನನಗೆ ಹೆಲ್ಪ್ ಆಗ್ತೈತಿ ವಿಡಿಯೋಗಳ ಗ್ರೋ ಆಗಕ್ಕೆ ಯಾರೆಲ್ಲ ಕಮೆಂಟ್ ಮಾಡಿರಲ್ಲ ಕಮೆಂಟ್ ಮಾಡಿದ ಪ್ರತಿಯೊಬ್ಬರಿಗೂ ರೀ ನನ್ನ ಪ್ರೀತಿಯ ನಮಸ್ಕಾರ ನಮಸ್ಕಾರಗಳ ರೀ